ಮಾಡಿದ್ರಿ ಅಕ್ಕ ಪಾಪುಗೆ ಅನ್ನ ಹೇಗೆ ತಿನ್ಸೋದು? ಅಮ್ಮನ ಕೈ ತುತ್ತು ಹಿಂಗೆ ಇರೋದು. ಚೆನ್ನಾಗಿದೆಯಾ ಟೇಸ್ಟು? ನಾನು ಇಟ್ಟಿರೋ ಬಟ್ ಸಾಲದು ಅಂತ ನೀನು ಬೇರೆ ಕಪ್ ಎತ್ಕೊಂಡು ಬಟ್ ಇಟ್ಕೊಂಡಿದ್ದೀಯಾ. ಇಲ್ಲೆಲ್ಲ ಪೇಪರ್ ಅರ್ಧ ಹಾಕಿದ್ದೀಯಾ. ಏನು ತಿಳಿದದ್ದು ಕೊಡಿಲ್ ತೋರಿಸೋಣ. ಏನಿದು? ಹ್ಞೂ, ಏನಿದು? ಏನು ವಾಟ್ರು ಪಾಟ್ರು? ಏನು ಪಾಟ್ರು? ಏನು ಪಾಟ್ರ ಅದು? ಇಲ್ಲಿ ಲಬ್ಬು ಮಾಡ್ಕೊಂಡ ಬಿದ್ದು. ಹ್ಞೂ ನೋಡಿ, ಲಬ್ಬು ಹಿಂಗಾಗಿದೆ. ಬಿದ್ದು ತೋರಿಸು. ಎಲ್ಲಿ ಕಂದ? ಕೋಲ್ಡ್ ಬೇರೆ ಆಗಿದೆ. ಬಿದ್ದುಬಿಟ್ಟು ರೋಡಲ್ಲಿ ನಡೆಯಲ್ಲ, ಓಡೋದು. ಓಡಬೇಕಾದ್ರೆ ಬಿದ್ದು ಹಬ್ಬಿ. ಇಲ್ಲಿ ತೋರಿಲಿ. ಹ್ಞೂ ನೋಡಿ, ಇದು ಇದು ಕೂಡ ಹಬ್ಬು ಮಾಡ್ಕೊಂಡಿರೋದು. ಹಿಂಗೆ ಏನಾದರೂ ಒಂದೊಂದು ಮಾಡ್ಕೊತಾ ಇರ್ತಾನೆ. ಇದು ಹೋಮ್ ವಾಟರ್, ಅವ್ನಿಗೆ ಯಾವಾಗಲಾದರೂ ಹತ್ತಿನಲ್ಲ, ಸೊ ಅದಕ್ಕೇ ಅವನು ತೋರಿಸ್ತಾ ಇದ್ದಾನೆ. ಬಾಚಿನಿ ಬುವ ತಿನ್ಸಿನಿ ಬಾಚಿನಿ. ಹೋಗ್ಬೇಡ ಬಾ ಕಂದ, ಬಾ ಮುದ್ದು. ಅಮ್ಮ ಈ ಲೈಟ್ ಆಫ್ ಮಾಡೋಣ. ಓಹೋ ಓಹೋ, ಬಟ್ಟೆ ಕೊತ್ತಾ ಇರೋದು. ಹಣೆಗಿಟ್ಕೊಂಡು ಕತ್ತಿನ ಕೆಳಗಡೆ. ತೀಟೆ ತೀಟೆ ಏನು ಹಾಡಿ ಇನ್ನೊಂದ್ಸತಿ. ಹಾಕಿ ಚಿನಿ ಬೂವತ್ತಲ್ಲ ಬೂವ. ನೋಡಿ, ಈಗ ನಾನು ಕೆಲವು ವೀವರ್ಸ್ ಕಮೆಂಟ್ ಮಾಡಿದ್ರಿ, ಅಕ್ಕ ಪಾಪುಗೆ ಅನ್ನ ಹೇಗೆ ತಿನ್ಸೋದು ಗೊತ್ತಿಲ್ಲ ನಮಗೆ, ನಾವು ಮಾಡಿರೋ ಅನ್ನನೇ ಮಕ್ಕಳಿಗೆ ಹೇಗೆ ತಿನ್ಸೋದಂತ. ಬೆಸ್ಟ್ ಅಂತಂದರೆ ನೀವು ರೇಷನ್ ಅಕ್ಕಿ ತೊಗೊಳ್ಳಿ, ಮತ್ತು ಅನ್ನ ಸಾಫ್ಟ್ ಆಗಿರಬೇಕು, ನೀರನ್ನು ಸ್ವಲ್ಪ ಹೆಚ್ಚಿಗೆ ಇಟ್ಟು ಬೇಯಿಸಿ. ನೋಡಿ, ನಾನು ಯೋಯಿತನಿಗೆ ಇದನ್ನು ಸ್ಮ್ಯಾಶ್ ಮಾಡೋ ಅವಶ್ಯಕತೆನೇ ಇಲ್ಲ, ಅಷ್ಟು ಮೆತ್ತಕ್ಕಾಗಿದೆ. ವರ್ಷದ ಮೇಲಿನ ಮಕ್ಕಳಿಗೆ ಹಿಂಗೆ ತಿನ್ನಿಸ್ಬೋದು, ಆದರೆ ವರ್ಷದ ಒಳಗಿನ ಮಕ್ಕಳಿಗೆ ಈ ಥರ ಸ್ಮಾಲ್ ಗ್ಲಾಸ್ ಬರುತ್ತಲ್ಲ, ಅದನ್ನ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿ ಫುಲ್ಲು ನುಣ್ಣಕ್ಕಾಗ್ಬಿಡುತ್ತೆ. ನೋಡಿ, ಈ ಥರ ಮಾಡಿದ್ರೆ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ. ನೋಡಿ, ಫುಲ್ಲು ಮೆತ್ತಕ್ಕಿದೆ. ಇದನ್ನು ತುಪ್ಪದಲ್ಲಿ ತಿನ್ನಿಸ್ಬೋದು, ಚೆನ್ನಾಗಿರುತ್ತೆ. ಹಾಗೆ ತಿಂತಾರೆ ಮಕ್ಕಳು. ಈ ಥರ ತಿನ್ಸೋದು, ಮೆತ್ತಕ್ಕಾಗಿರಬೇಕು ಅನ್ನ, ಮೆತ್ತಕ್ಕಿರಬೇಕು. ಅಗಳಗಳು ಅಂತಾರೆ, ಉದ್ರುದ್ರು ಅಂತಾರೆ, ಹಂಗೆ ಉದ್ರುದ್ರಾಗಿರಬಾರ್ದು. ಹಿಂಗೆ ಮೆತ್ತಕ್ಕಿರಬೇಕು ಅನ್ನ ಯಾವತ್ತು ಮಕ್ಕಳಿಗೆ ತಿನ್ಸೋದು. ಅಂದರೆ ಅವ್ರು ರುಂಗೋ ಹಂಗೆ ಆಗ್ತಾರಲ್ಲ, ಯೋಹಿ ತಂಗಿ ಇವಾಗ ಚಿತ್ರಾನ್ನ ಅದೆಲ್ಲ ತಿನ್ನಿಸ್ತೀನಲ್ಲ ನಾನು, ಸ್ವಲ್ಪ ಉದ್ರುದ್ರು ಇದ್ರೂ ತಿಂತಾನೆ. ಬಟ್ ಚಿಕ್ಕ ಮಕ್ಕಳಿಗೆ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಸಾಫ್ಟ್ ಆಗಿರಬೇಕು. ನೋಡಿ, ಸಾರು ತುಪ್ಪ ಎಲ್ಲ ಹಾಕಿದ್ದೀನಿ. ಇವಾಗ ನಾನು ಇದನ್ನು ಬಿಸಿ ಬಿಸಿ ಹಂಗಂಗೆ ಎತ್ಕೊಂಡು, ಇದನ್ನು ಬೇಕಾದ್ರೆ ಫುಲ್ಲು ನಾನು ಮಿಕ್ಸ್ ಮಾಡಿ ಇಟ್ಕೊಬಿಡ್ಬೋದು, ಹಂಗೆ ಮಾಡಿನೂ ತಿನ್ನಿಸ್ಬೋದು. ಬಟ್ ನೋಡಿ, ಹಿಂಗೆ ಸಾರಲ್ಲಿ ಅದ್ದಿ ತುಪ್ಪ ಬೇಕು. ಸರಿ, ತಿನ್ನಿಸ್ತೀನಿ. ನಡಿ ಕೂಚೋ, ನಡಿ ಚೇರ್ ಮೇಲೆ ಕೂಚೋ, ನಡಿ ತಿನ್ನಿಸ್ತೀನಿ. ನೋಡಿ, ಹಿಂಗೆ ಸಾರಲ್ಲಿ ಅಜ್ಜಿದ್ರೆ ಸ್ವಲ್ಪ ತೆಳು ಆಗುತ್ತೆ. ಏನು ಅನ್ಕೋಬೇಡಿ ಹಿಂಗೆ ತೋರಿಸ್ತಿದ್ದೀನಿ ಅಂತ, ಅಮ್ಮನ ಕೈ ತುತ್ತು ಹಿಂಗೆ ಇರೋದು. ನಿನ್ನೆ ವ್ಲಾಗ್ ಹಾಕೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ಇನ್ಮೇಲೆ ಮಧ್ಯಾಹ್ನದ ಸಮಯಕ್ಕೆ, ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ವ್ಲಾಗನ್ನು ಶೇರ್ ಮಾಡ್ತೀನಿ. ಆಮೇಲೆ ಇದು ಏನು ಸಾಂಬಾರ್ ಅಂತ ಅಂದರೆ, ಆಲ್ಮೋಸ್ಟ್ ಆಲ್ ಜನಕ್ಕೆ ಗೊತ್ತಿರುತ್ತೆ, ಹುರಿದ್ಕಾಳು ಹುಳಿ ಅಂತೇಳಿ ಕರೀತಾರೆ. ಇದಕ್ಕೆ ಹೆಚ್ಚಿನದಾಗಿ ಮಸಾಲೆ ಆಗಲಿ ಏನು ಹಾಕಿರಲ್ಲ, ಒಂದು ಪ್ಲೇನ್ ತಿಳಿಸಾರು ಥರ. ಆದರೆ ರುಚಿ ಅಂತೂ ಅದ್ಭುತವಾಗಿರುತ್ತೆ, ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈ ಒಣಕಾಳನ್ನು ಹುರಿದು ಮಾಡಿರುವಂಥ ಸಾಂಬಾರು.
ನಾನು ಇವತ್ತಿನ ವ್ಲಾಗಲ್ಲಿ ಒಂದು ಮಾಹಿತಿ ನೀಡ್ತೀನಿ. ನಾನು ನನ್ನ ಮಕ್ಕಳಿಗೆ ಬೇಸಿಕ್ ಒಂದಷ್ಟು ರೆಮಿಡೀಸ್ ಅಂದರೆ ಹೋಮ್ ರೆಮಿಡೀಸ್ ಬಳಸ್ತೀನಿ ಶೀತ ಆದರೆ ಆ ಥರ ಎಲ್ಲ ಆದಾಗ. ಬಟ್ ಅದನ್ನು ಹೊರತುಪಡಿಸಿ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸ್ನ ಮನೇಲಿ ಇಟ್ಕೊಂಡಿರ್ತೀನಿ. ಸೊ ಅದು ಯಾವುದ್ಯಾವುದು ಅಂತ ಶೇರ್ ಮಾಡ್ತೀನಿ ನೋಡಿ. ಇಲ್ಲಿ ಇದು ನೇರಳೆ ಶರ್ಬತ್ ಅಂತ ಕರೀತಾರೆ. ಸೊ ಇದು ಎಲ್ಲ ಗಂದಿಗೆ ಅಂಗಡಿ ಒಳ್ಳೆ ಕ್ವಾಲಿಟಿದು ನೋಡಿಕೊಂಡು ತೊಗೊಳ್ಳಿ. ಇದೇನಕ್ಕೆ ಯೂಸ್ ಆಗುತ್ತೆ ನೇರಳೆ ಶರ್ಬತ್ತು ಅಂತಂದರೆ, ಮಕ್ಕಳಿಗೆ ತುಂಬಾ ಉಷ್ಣ ಆಗಿದ್ರೆ, ಹೀಟ್ ಆಗಿದ್ರೆ, ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಅಳ್ತಿದ್ರೆ, ಕೆಲವೊಮ್ಮೆ ಲೂಸ್ ಮೋಷನ್ ಆಗ್ತಿದ್ರೆ ಇದನ್ನು ಯಾವ ಮಟ್ಟದಲ್ಲಿ ಕೊಡಬೇಕು ಅಂದರೆ ಎಷ್ಟು ಸ್ಪೂನ್ಸ್ ಕೊಡಬೇಕು ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿರ್ತಾರೆ, ನೋಡಿಕೊಂಡು ಕೊಡಬಹುದು. ಒಂದು ಸ್ಪೂನ್ ಆಗುವಷ್ಟು ನೇರಳೆ ಶರ್ಬತ್ ಜೊತೆಗೆ ಒಂದು ಸ್ಮಾಲ್ ಗ್ಲಾಸ್ ನೀರು ಜೊತೆ ಮಿಕ್ಸ್ ಮಾಡಿ ಕುಡಿಸಿದ್ರೆ ಹೊಟ್ಟೆ ನೋವು ಉಷ್ಣಕ್ಕಾಗಿದ್ರೆ ಕಮ್ಮಿ ಆಗುತ್ತೆ. ನಾನು ಈ ಕಸ್ತೂರಿ ಮಾತ್ರೆ ಬಗ್ಗೆ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಬಾಣಂತಿಯರಿಗೆ ಎಷ್ಟು ಯೂಸ್ ಆಗುತ್ತೆ ಇದು, ಪುಟ್ಟು ಮಕ್ಕಳಿರೋರಿಗೆ ಎಷ್ಟು ಬೆನಿಫಿಟ್ಸ್, ಶೀತ ಸಂಬಂಧಿ ತೊಂದರೆಗಳಾಗಿದ್ರೆ ಈ ಎಳೆ ಮಕ್ಕಳಿಗಾದರೆ ಅಂದರೆ ಒಂದು 6 ತಿಂಗಳು ಮೇಲಾಗಿದ್ರೆ ತಾಯಿ ಎದೆ ಹಾಲಿನ ಜೊತೆಗೆ ತೇದು ಹಾಕಿದರೆ ಬೇಗ ಶೀತ ಕೆಮ್ಮು ಇದೆಲ್ಲ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಇದು ಹಾಗೆ ವ್ಲಾಗಲ್ಲಿ ನೋಡಿದ್ರಲ್ಲ, ನನ್ನ ಮಗ ಇದನ್ನು ಹಿಡ್ಕೊಂಡು ಆಟ ಆಡ್ತಾ ಇದ್ದ ಕೆಳಗಿತ್ತು ಅಂಥೇಳಿ ಕೈಗೆ ಸಿಕ್ತು ಅಂತ. ಇದು ತುಂಬಾ ಸ್ವಲ್ಪ ಘಾಟಿ ಇರುತ್ತೆ ಕುಡಿಬೇಕಾದ್ರೆ, ಹೋಮ್ ವಾಟರ್ ತುಂಬ ರಾ ಇರುತ್ತೆ. ಚೆನ್ನಾಗಿರೋ ಒಂದು ಗೊತ್ತಿರೋಂಥ ಗಂದಿಗೆ ಅಂಗಡಿ ಆಯುರ್ವೇದಿಕ್ ಶಾಪ್ಸ್ನಲ್ಲಿ ಹೋಗಿ ತೊಗೊಂಡ್ರೆ ಒಳ್ಳೆಯದು. ಚೆನ್ನಾಗಿರುತ್ತೆ ಇದು ಕೂಡ, ಏನಕ್ಕೆ ಅಂದರೆ ಮಕ್ಕಳಿಗೆ ಹೊಟ್ಟೆ ಕಟ್ಟಿಬಿಟ್ಟಿರುತ್ತೆ, ಮಂದ ಆಗಿರುತ್ತೆ, ಮೋಷನ್ ಮಾಡಲ್ಲ. ಸೊ ಈ ಥರ ಮಂದ ಆದಾಗ ಹೋಮ್ ವಾಟ್ರನ್ನ ಹಾಕಿದರೆ ಈ ಮಕ್ಕಳು ಗ್ಯಾಸ್ ಪಾಸ್ ಮಾಡೋದಾಗಿರ್ಬೋದು, ಮೋಷನ್ ಮಾಡೋದಾಗಿರ್ಬೋದು ಎಲ್ಲ ಕೂಡ ಸರಾಗವಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಬೇಸಿಕ್ ಒಂದು ಮೆಡಿಸಿನ್ಸ್ ಇಟ್ಕೊಂಡಿದ್ದೀನಿ ನಾನು ನನ್ನ ಮಕ್ಕಳಿಗೋಸ್ಕರ. ಈಗ ರಾತ್ರಿ ಊಟಕ್ಕೆ ಅಂತೇಳಿ ರಾಗಿ ಮುದ್ದೆ ಇಲ್ಲ ಅಂದರೆ ಹೇಗೆ? ಸೊ ನಮ್ಮ ಕರ್ನಾಟಕದ ಸ್ಪೆಷಲು ರಾಗಿ ಮುದ್ದೆ ಜೊತೆಗೆ ಹುರ್ದ್ಕಾಳು ಹುಳಿ ಸಾಂಬಾರ್. ಮಕ್ಕಳಿಗೂ ಕೂಡ ಇದನ್ನೇ ನಾನು ಊಟ ಮಾಡಿಸ್ತೀನಿ ಅವ್ರಿಗೆ ಅಂತೇಳಿ ಸ್ಪೆಷಲ್ಲಾಗಿ. ಚಿಕ್ಕ ಪಾಪುಗೂ ಅಷ್ಟೇ, 2 ವರ್ಷ ಆಗಿದೆಯಲ್ಲ, ಇದನ್ನೇ ತಿನ್ನಿಸೋದು. ನೋಡಿ ಕಣ್ಣೇನೂ ಇಲ್ಲ, ಸರಿನಾ? ಇನ್ನು ತಿರುಗು ಬಿಡು, ಕಣ್ಬಿಡು, ಆ ಕಡೆ ನೋಡು, ಆ ಕಡೆ ನೋಡು, ಹೆಂಗೆ ಮಾಡ್ಕೊಂಡಿದ್ಯಾ ಚಿನ್ನಿ? ಚಿನ್ಮಯ್ಗೆ ಸ್ವಲ್ಪ ಐ ಪ್ರಾಬ್ಲಮ್ ಆಗಿತ್ತು, ಕಣ್ಣು ಫುಲ್ಲು ರೆಡ್ಗಾಗಿತ್ತು. ತಾಯಿ ಎದಾಲು ಈಸ್ಕೊಂಡು ಒಂದು ಸ್ವಲ್ಪ ಹಾಕಿ ನೋಡಿದ್ವಿ ನಮ್ಮನೆ ಹತ್ರ ಇರೋ ಒಬ್ಬರ ಹತ್ರ, ಆದರೆ ಕಮ್ಮಿ ಆಗಿಲ್ಲ ಅದು. ಅವನಿಗೆ ಆಗಿರೋದು ಆ್ಯಕ್ಚುಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ. ಸೊ ಹೊರಗಡೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ಹಸ್ಬೆಂಡ್ ಅವರು ಆಫೀಸಿಂದ ಡೈರೆಕ್ಟ್ ಹಾಸ್ಪಿಟಲ್ ಹತ್ರನೇ ಬಂದರು. ಸೊ ಅವನಿಗೆ ಕಣ್ಣಿಗೆ ತೋರಿಸಿ ಚೆಕಪ್ ಮಾಡಿಸಿ ಒಂದೆರಡು ಡ್ರಾಪನ್ನು ಕೊಟ್ಟಿದ್ದಾರೆ, 1 ಮಂತ್ವರೆಗೂ ಹಾಕ್ಬೇಕಾಗುತ್ತೆ ಇದನ್ನು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅವನಿಗೆ ಡ್ರಾಪ್ಸನ್ನ ಕಂಟಿನ್ಯೂ ಮಾಡಬೇಕು. ಇವಾಗ ಹಾಸ್ಪಿಟಲ್ಗೆ ಹೋಗಿ ನಂತರ ಈಗ ಬಾಟಾ ಶೋರೂಮ್ ಇಲ್ಲಿ ಹಸ್ಬೆಂಡಿಗೆ ಸ್ಲಿಪ್ಪರ್ ತೊಗೊಳ್ಳೋದಕ್ಕೆ ಅಂಥೇಳಿ ಬಂದಿದ್ವಿ. ಸೊ ಹಾಗೆ ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ ಇಲ್ಲಿ, ಆದರೆ ಪ್ರೈಸು ಡಿಸ್ಕೌಂಟ್ಸು ಎಲ್ಲ ನೋಡಿಕೊಂಡು ತೊಗೋಬೇಕಾಗುತ್ತೆ. ನಾನೇನು ತೊಗೊಂಡಿಲ್ಲ, ಅವ್ರಿಗೆ ಮಾತ್ರ ಸ್ಲಿಪ್ಪರ್ ಒಂದು ಜೊತೆ ತೊಗೊಂಡಿದ್ದಷ್ಟೇ. ಚಿನ್ಮಯ್ಗೂ ಕೂಡ ಏನೂ ಕೊಡಿಸಿಲ್ಲ, ಯಾಕಂದರೆ ಒಂದು ನೆಕ್ಸ್ಟು 14th ಅವತ್ತಿಂದ ಅವತ್ತು ಸ್ಪೆಷಲ್ ಅವನಿಗೆ ಬರ್ತಡೇ ಇದೆ ಅವಾಗೆಲ್ಲ ಕೊಡಿಸೋಣ ಅಂಥೇಳಿ ಅವನಿಗೇನು ಕೊಡಿಸಿಲ್ಲ. ಸೊ ಸ್ಲಿಪ್ಪರನ್ನು ತೊಗೊಂಡು ತದನಂತರ ಮನೆ ಕಡೆ ಹೊರಡೋಣ ಅಂದ್ಕೊಂಡ್ವಿ. ಸೊ ಅವನಿಗೆ ಅದೇ ಕನ್ವಿನ್ಸ್ ಮಾಡ್ತಾ ಇದ್ದೆ, ಹೇಳ್ತಿದ್ದೆ ಇವಾಗ ಬೇಡ, ಏನು ನೆಕ್ಸ್ಟ್ ಬರ್ತಡೇ ಬರುತ್ತಲ್ಲ ಅವಾಗೆಲ್ಲ ಒಂದೇ ಸತಿ ಹೊಸದಾಗಿ ಕೊಡಿಸ್ತೀವಪ್ಪ ಅಂಥೇಳಿ ಹೇಳ್ತಿದ್ದೆ ಅವನಿಗೆ. ಸೊ ನಂತರ ಹೊರಗಡೆ ಬಂದು ಸಂಜೆ ಲೇಟ್ ಆಗಿತ್ತು ಆಲ್ರೆಡಿ. ನಾನು ಅದಕ್ಕೆ ಈ ಬ್ಯುಸಿ ರೊಟೀನಲ್ಲೇ ನನಗೆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ನಿನ್ನೆ ಕೂಡ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇದೇ ಒಂದು ಕಾರಣ ಅಂತಲೇ ಹೇಳ್ಬೋದು. ಎಷ್ಟು ಹುಷಾರಾಗಿ ನೋಡ್ಕೋತೀವಿ, ಯೋಹಿತ ಬಿದ್ದು ಏಟ್ ಮಾಡಿಕೊಂಡ, ಇವನು ನೋಡಿದ್ರೆ ಕಣ್ಣು ಈ ಥರ ಮಾಡಿಕೊಂಡ. ಹ್ಞೂ
ಚೆನ್ನಾಗಿದೆಯಾ ಟೇಸ್ಟು ನೋಡಿ ಸ್ನೇಹಿತರೆ, ಮಕ್ಕಳಿಗೆ ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಸಾಲದು ಅಂತ ಅದಕ್ಕೆ ಹೇಳೋದು, ಕಣ್ಣಲ್ಲಿ ಕಣ್ಣಿಟ್ಟು ಸಾಕಬೇಕು ಅಂತೇಳಿ. ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಈ ಥರ ಎಲ್ಲ ಚಿಕ್ಕ ಪುಟ್ಟದ್ದು ಆಗ್ತಾ ಇರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಚಿನ್ಮಯ ರಿಕ್ವೆಸ್ಟೆಡ್ ಮೇರೆಗೆ ಹೊರಗಡೆ ಬಂದಿದ್ವಲ್ಲ, ಹಾಗೆ ಸಂಜೆ ಟೈಮ್ ಏನೋ ಒಂದು ದೋಸೆ ಗೀಸೆ ಕೇಳ್ದ ತಿನ್ಕೊಂಡು ನಂತರ ಮನೆಗೆ ಹೊರಟ್ವಿ. ನಾನೀಗ ಡ್ರೈ ಫ್ರೂಟ್ಸ್ ಮಿಲ್ಕನ್ನು ಮನೆಯವ್ರಿಗೆ ಎಲ್ಲರಿಗೂ ಕೊಡ್ತಿದ್ದೀನಿ. ನಿಮ್ಗೆ ಏನಾದ್ರು ಬೋನ್ ಪೇನ್ ಬರುತ್ತೆ, ವೀಕ್ನೆಸ್ ಇದೆ ಅಂತಂದರೆ ನೀವು ಮಾಡಿಕೊಂಡು ಕುಡೀರಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಬರ್ತೀನಿ. ತುಂಬು ಹೃದಯದ ಧನ್ಯವಾದಗಳು.